ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕೂಡ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಸರ್ಕಾರವನ್ನ ನಡೆಸಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಹಂಗಿನ ಸರ್ಕಾರವನ್ನ ನಡೆಸುವಂತಹ ಅನಿವಾರ್ಯತೆ. ಯಾಕಂದ್ರೆ ಒಟ್ಟಾರೆಯಾಗಿ ಬೇಕಿರೋದು ಸರ್ಕಾರವನ್ನ ರಚನೆ ಮಾಡೋಕೆ 272 ಸೀಟ್ಗಳು, ಬಟ್ ಬಿಜೆಪಿ ಈ ಬಾರಿ ಗೆದ್ದಿರುವಂಥದ್ದು ಕೇವಲ 240 ಸೀಟ್ಗಳಿಂದ ಮಾತ್ರ. ಕಳ್ಕೊಂಡಿದ್ದಾರೆ ಬಿಜೆಪಿಯ ನಾಯಕರು ಎಲ್ಲೆಲ್ಲಿ? ಕರ್ನಾಟಕದಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆಯಾಗಿದೆ, ಉತ್ತರ ಪ್ರದೇಶದಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆಯಾಗಿದೆ, ಮಹಾರಾಷ್ಟ್ರದಲ್ಲಿ ಬಿಗ್ ಲಾಸ್ ಅನ್ನು ಅನುಭವಿಸಿದ್ದಾರೆ, ವೆಸ್ಟ್ ಬೆಂಗಾಲ್ನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸೀಟ್ಗಳು ಸಿಗಲಿಲ್ಲ, ರಾಜಸ್ಥಾನದಲ್ಲಿ ಇದ್ದಂತಹ ಸೀಟ್ಗಳನ್ನ ಕಳ್ಕೊಂಡಿದ್ದಾರೆ. ಅದರ ಪರಿಣಾಮ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ ಬಾರಿ 303 ಸೀಟ್ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಕೇವಲ 240. ಹಾಗಾಗಿ ಮೈತ್ರಿ ಅನಿವಾರ್ಯ. ಉಳಿದಂತೆ ಬಹುಮತಕ್ಕೆ ಬೇಕಾದಂತಹ ಸೀಟ್ಗಳ ಸಂಖ್ಯೆ, ಹೆಚ್ಚಿನ ಸಂಖ್ಯೆ ಬೇಕಾಗಿರೋದ್ರಿಂದ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹಾಗಾದ್ರೆ ಯಾರ್ಯಾರು ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲೇ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿತ್ತು ಬಿಜೆಪಿ. ಪ್ರಮುಖ ಸ್ಟೇಕ್ ಹೋಲ್ಡರ್ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅದು ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು. 16 ಸೀಟ್ಗಳನ್ನು ಹೊಂದಿದ್ದಾರೆ, 16 ಅಭ್ಯರ್ಥಿಗಳು ಗೆದ್ದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಟಿಡಿಪಿಯಿಂದ ನಿಂತಹ ಅಭ್ಯರ್ಥಿಗಳು, ಟಿಡಿಪಿಯ ಅಭ್ಯರ್ಥಿಗಳು. ಇನ್ನು ಬಿಹಾರದಲ್ಲಿ ಜೆಡಿಯು ಪ್ರಮುಖ ಸ್ಟೇಕ್ ಹೋಲ್ಡರ್ ಆಗುತ್ತೆ. 12 ಸೀಟ್ಗಳಲ್ಲಿ ಅಲ್ಲೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿತ್ತು ಬಿಜೆಪಿ. 12ರಲ್ಲಿ ಬಿಜೆಪಿ ಗೆದ್ದಿತ್ತು, 12ರಲ್ಲಿ ಜೆಡಿಯು ಗೆದ್ದಿತ್ತು. ಈಗ ಜೆಡಿಯುನ ಬೆಂಬಲ ಕೂಡ ಬಿಜೆಪಿಗೆ ಅನಿವಾರ್ಯ. ಟಿಡಿಪಿ ಹಾಗೆ ಜೆಡಿಯು ಇಬ್ಬರಲ್ಲಿ ಯಾರೇ ಒಬ್ರು ಬಿಟ್ಟು ಹೋದ್ರೂ ಕೂಡ ಸಮಸ್ಯೆ ಆಗೋದಿಲ್ಲ, ಬಟ್ ಇಬ್ರೂ ಏನಾದರೂ ಕೈಕೊಟ್ಟು ಬಿಟ್ರೆ ಬಿಜೆಪಿಗೆ ಸಮಸ್ಯೆ ಎದುರಾಗ್ಬಿಡುತ್ತೆ. ಬಟ್ ಇಬ್ರೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ನಾವು ಬಿಜೆಪಿಯ ಜೊತೆಯೇ ಇರ್ತೀವಿ, ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೇ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಏಕನಾಥ ಶಿಂಧೆ ಬಣ ಮಹಾರಾಷ್ಟ್ರದಲ್ಲಿ 7 ಸೀಟ್ಗಳನ್ನು ಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ. ಅವರು ಎನ್ ಡಿ ಎ ಮೈತ್ರಿಕೂಟದ ಜೊತೆಗಿದ್ದಾರೆ. ಇನ್ನು ಎಲ್ ಜೆ ಪಿ, ಲೋಕ್ ಜನಶಕ್ತಿ ಪಾರ್ಟಿ, ಚಿರಾಗ್ ಪಾಸ್ವಾನ್ ನೇತೃತ್ವದ ಪಾರ್ಟಿ, ಅವರು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು. ಅವರು ಕೂಡ 5 ಸೀಟ್ಗಳನ್ನು ಗೆದ್ದಿದ್ದಾರೆ. ಎನ್ ಡಿ ಎ ಜೊತೆಗೆ ಷರತ್ತಿಲ್ಲದೆ ನಾವು ಸಪೋರ್ಟ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಚಿರಾಗ್ ಪಾಸ್ವಾನ್. ಮತ್ತೊಂದು ಕಡೆ ಎನ್ ಸಿ ಪಿ, ಇದು ಅಜಿತ್ ಪವಾರ್ ಅವರ ಬಣ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ಬೆಂಬಲಿತ ಸ್ಪರ್ಧಿಗಳು ಯಾರು ಸ್ಪರ್ಧೆ ಮಾಡಿದ್ರು ಆ ಬಣದ ಒಬ್ಬ ನಾಯಕ ಗೆದ್ದಿದ್ದಾನೆ, ಒಬ್ಬ ಅಭ್ಯರ್ಥಿ ಗೆದ್ದಿದ್ದಾನೆ. ಹಾಗಾಗಿ ಅವರು ಕೂಡ ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಿಮಗೆ ಗೊತ್ತೇ ಇದೆ, ಜೆ ಡಿ ಎಸ್ 3ರಲ್ಲಿ ಗೆದ್ದಿತ್ತು, ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿತ್ತು ಚುನಾವಣಾ ಪೂರ್ವ ಮೈತ್ರಿ. 2ರಲ್ಲಿ ಜೆ ಡಿ ಎಸ್ ಗೆದ್ದಿದೆ. ಹಾಗೆ ಜನಸೇನಾ ಪಾರ್ಟಿ ಆಂಧ್ರ ಪ್ರದೇಶದಲ್ಲಿ 2 ಸೀಟ್ಗಳನ್ನು ಗೆದ್ದಿದೆ. ಆಂಧ್ರದಲ್ಲಿ ಟಿಡಿಪಿ ಹಾಗೆ ಬಿಜೆಪಿಯ ಮೈತ್ರಿ ಆಗುವುದಕ್ಕೆ ಪ್ರಮುಖ ಕಾರಣನೇ ಪವನ್ ಕಲ್ಯಾಣ್ ಅವರು. ಮತ್ತೊಂದು ಕಡೆ RLD ಪಕ್ಷ ಉತ್ತರ ಪ್ರದೇಶದಲ್ಲಿ, RLD ಪಕ್ಷ ರಾಷ್ಟ್ರೀಯ ಲೋಕದಳ್, ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಬಿಜೆಪಿ ಈ ಕ್ಷೇತ್ರದಲ್ಲಿ. RLD ಕ್ಯಾಂಡಿಡೇಟ್ಸ್ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರದಲ್ಲಿ ಜೆಡಿಯುನವರು ಸ್ಪರ್ಧೆ ಮಾಡಿರಲಿಲ್ಲ, ಬಿಜೆಪಿಯವರು ಸ್ಪರ್ಧೆ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ RLD ಗೆದ್ದಿತ್ತು. ಅವರು ಕೂಡ ಎನ್ ಡಿ ಎ ಮೈತ್ರಿಕೂಟದ ಜೊತೆಗಿದ್ದಾರೆ. ಇನ್ನು ಅಪ್ನಾದಳ್ UP, ಇದು ಮೊದಲೇ ಆಗಿದ್ದಂತಹ ಮೈತ್ರಿ, ಚುನಾವಣಾ ಪೂರ್ವ ಮೈತ್ರಿ. ಅಲ್ಲಿಂದ 1 ಸೀಟ್ ಬಿಜೆಪಿ ಪಾಲಿಗೆ, ಎನ್ ಡಿ ಎ ಮೈತ್ರಿಕೂಟದ ಪಾಲಿಗೆ ಲಭ್ಯವಾಗಿದೆ. ಅಸ್ಸಾಂನಲ್ಲಿ ಅಸ್ಸಾಂ ಗಣ ಪರಿಷತ್, ಇಲ್ಲೂ ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿತ್ತು, ಅಲ್ಲೂ 1 ಸೀಟ್ ಎನ್ ಡಿ ಎ ಮೈತ್ರಿಕೂಟಕ್ಕೆ. ಹಾಗೆ ಬಿಹಾರದಲ್ಲಿ ಬಿಹಾರದ ಮಾಜಿ CM ಜಿತಿನ್ ರಾಮ್ ಮಾಂಜಿ ಅವರು ಆವಾಮ್ ಮೋರ್ಚಾ, ಹಿಂದೂಸ್ತಾನ್ ಅವಾಮ್ ಮೋರ್ಚಾವನ್ನು ಕಟ್ಟಿದ್ರು. 2015ರಲ್ಲಿ ಅವರು ಮುಖ್ಯಮಂತ್ರಿ ಸೀಟ್ನಿಂದ ಇಳಿದಂತಹ ನಂತರದಲ್ಲಿ ಅವರು ಬಿಹಾರದಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ. ಹಾಗಾಗಿ ಆ 1 ಸೀಟ್ ಮೊದಲೇ ಮೈತ್ರಿ ಮಾಡಿಕೊಂಡಿದ್ದರಿಂದ ಅವರು ಕೂಡ ಎನ್ ಡಿ ಎ ಮೈತ್ರಿಕೂಟದ ಜೊತೆಗಿದ್ದಾರೆ. ಇನ್ನು ಅಸ್ಸಾಂನಲ್ಲಿ UPPL ಪಕ್ಷ, ಇದರ ಜೊತೆಗೂ ಕೂಡ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿತ್ತು, ಇಲ್ಲೂ 1 ಸೀಟ್ ಲಭ್ಯ ಆಗಿದೆ. ಮೇಘಾಲಯದಲ್ಲಿ ವಾಯ್ಸ್ ಆಫ್ ಪೀಪಲ್ ಪಕ್ಷದ ಜೊತೆ ಬಿಜೆಪಿಯ ಮೈತ್ರಿ ಇತ್ತು, ಅಲ್ಲೂ 1 ಸೀಟ್ ಲಭ್ಯವಾಗಿದೆ. ಹಾಗೆ ಜಾರ್ಖಂಡ್ನಲ್ಲಿ SJSU ಜೊತೆ ಚುನಾವಣಾ ಪೂರ್ವ, AJSU ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿತ್ತು ಬಿಜೆಪಿ, ಹಾಗಾಗಿ ಅಲ್ಲೂ 1 ಸೀಟ್ ಲಭ್ಯ ಆಗಿದೆ. 240 ಬಿಜೆಪಿಯ ಸೀಟ್ಗಳು, ಉಳಿದಂತೆ 53 ಸೀಟ್ಗಳು ಏನಿದ್ದಾವೆ, ಆ 53 ಸೀಟ್ಗಳು ಬಿಜೆಪಿಯ ಮೈತ್ರಿ ಪಕ್ಷಗಳ ಸೀಟ್ಗಳು. ಆ ಮೈತ್ರಿ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡುವಂತಹ ಸರ್ಕಸ್ನಲ್ಲಿ ಸದ್ಯ ಬಿಜೆಪಿ ಪಾಳಿಯ ಇದೆ. 4 ಗಂಟೆಗೆ ಸರಿಯಾಗಿ ಮೀಟಿಂಗ್ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಈಗೇನು 293 ನಂಬರ್ಸ್ ಎನ್ ಡಿ ಎಗೆ ತೋರಿಸ್ತಾ ಇದೆ, ಅವರೆಲ್ಲರೂ ಕೂಡ ನಾವು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗಿರ್ತೀವಿ ಅನ್ನುವಂಥ ಪ್ರಾಮಿಸ್ನ ಮಾಡಿರೋದ್ರಿಂದ ಸಾಕಷ್ಟು ಕುತೂಹಲ ಇದೆ ಮುಂದಾಗುವಂತಹ ಬೆಳವಣಿಗೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.